ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ಕಂಪನಿಯಿಂದ ಸಣ್ಣ ಕಂಪನಿಯವರೆಗೆ ಕಾರ್ಯನಿರ್ವಹಿಸುತ್ತವೆ. ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನು ರೀತಿ ನಡೆದುಕೊಳ್ಳುತ್ತವೋ ಇಲ್ಲವೋ ಎಂಬುದನ್ನು ಸಂಬಂಧಪಟ್ಟ ಇಲಾಖೆಗಳು ಗಮನಹರಿಸಬೇಕು. ಅಧಿಕಾರಿಗಳು ಕೈಕಟ್ಟಿ ಕುಳಿತರೆ ಅನಾಹುತಗಳು ನಡೆದು ಹೋಗುತ್ತವೆ. ಇಂತಹ ಒಂದು ಘಟನೆ ನಡೆದು ಹೋಗಿದೆ, ಅದಕ್ಕೆ ಒಂದು ಸಾಕ್ಷಿ ಇಲ್ಲಿದೆ. ಖಾಸಗಿ ಕಂಪನಿ ಎದುರು ಪೋಷಕರ ಅಳಲು, ಕನ್ನಡ ಸಂಘಟನೆಗಳ ಆಕ್ರೋಶ, ಕಂಪನಿ ಮಾಲೀಕರ ಜಾಣ ಕುರುಡು, ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಬಾಚಿಟ್ಟಹಳ್ಳಿಯ ಕೈಗಾರಿಕೆ ಪ್ರದೇಶದಲ್ಲಿ. ಹೌದು, ಈ ಕೈಗಾರಿಕಾ ಪ್ರದೇಶದಲ್ಲಿ ಎಂಎಸ್ ಇಂಡಸ್ಟ್ರೀಸ್ ಎಂಬ ಕಂಪನಿಯಲ್ಲಿ ಕಳೆದ 2-3 ವರ್ಷಗಳಿಂದ ಭೂಮಿಕಾ ಎಂಬ 16 ವರ್ಷದ ಯುವತಿ ಕೆಲಸ ನಿರ್ವಹಿಸುತ್ತಿದ್ದಾಳೆ. ಆದರೆ ಕಳೆದ 7 ದಿನಗಳಿಂದ ಆ ಯುವತಿ ನಾಪತ್ತೆಯಾಗಿದ್ದಾಳೆ. ಕಳೆದ 7 ದಿನಗಳ ಹಿಂದೆ ಕೆಲಸಕ್ಕೆ ಹಾಜರಾಗಿ ಕೆಲಸದ ಮಧ್ಯೆ ಯುವತಿ ನಾಪತ್ತೆಯಾಗಿದ್ದಾಳೆ. 7 ದಿನಗಳಿಂದ ಯುವತಿ ಪತ್ತೆಯಾಗದ ಕಾರಣ ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಅದು ನವೀನ್ ಸರ್, ನವೀನ್ ಅದ್ರ ರಘು ರಘು ಅವರು ಕಪಟ ಅದರ ಕಳ್ಸ್ಯಾರ ನೋಡಿ, ಕಂಪ್ನಿಯಿಂದನೇ ಕಳ್ಸ್ಯಾರ. ಆಮೇಲೆ ನನ್ನ ಮಗು ಬೇಕು, ನನ್ನ ಮಗು ಇದು ಕೊಡಲಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ಬಿಟ್ಟು. ದಿವಸ ಕೊಡ್ತೀನಿ. ಎಷ್ಟು ದಿವಸ ಆಯ್ತು ನಿಮ್ಮ ಮಗು ಕಾಣೆ ಆಗಿ? 4 ದಿವಸ ಆಯ್ತು. ಹೇಳಿದ್ದೀನಿ ಅವ್ರಿಗೆ, ನನ್ನ ಮಗು ಬೇಕು ಬೇಕಂದ್ರೆ ಹುಡುಕ್ ಕೊಡ್ತೀವಿ ಅಂತ ಹೇಳಿದ್ರು. ಅವರು 2 ದಿವಸ ಟೈಮ್ ತಗೊಂಡಿದ್ರು, ಹುಡುಕ್ ಕೊಡ್ತೀನಮ್ಮ ನಿನ್ನ ಮಗಳನ್ನ, ನಮಗೆ ಟೈಮ್ ಕೊಡೋದು ಕೊಟ್ಟಿದ್ದೀನಿ, ಎಲ್ಲ ಮಿಕ್ಕಿ ಇನ್ನು ನನ್ನ ಮಗಳನ್ನ. ಎಷ್ಟು ಕಳೆದ 7 ದಿನಗಳ ಹಿಂದೆ ಕೆಲಸಕ್ಕೆ ಹಾಜರಾಗಿ ಕೆಲಸದ ಮಧ್ಯೆ ಯುವತಿ ನಾಪತ್ತೆಯಾಗಿದ್ದಾಳೆ. 7 ದಿನಗಳಿಂದ ಯುವತಿ ಪತ್ತೆಯಾಗದ ಕಾರಣ ಇದರಿಂದ ಪೋಷಕರು ಕಂಗಾಲಾಗಿದ್ದಾರೆ. ಇನ್ನು ಈ ಬಗ್ಗೆ ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ. ನಮ್ಮ ಆಫೀಸಲ್ಲಿ, ನಮ್ಮ ಕಂಪ್ನಿಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರೆ, ಯಾರೂ ಮಿಸ್ ಆಗಿಲ್ಲ, ನಿಮ್ಮ ಮಗಳು ಒಬ್ಬಳೇ ಮಿಸ್ ಆಗಿದೆ ಅಂತ. ಆಮೇಲೆ 2 ದಿವಸ ಆದಮೇಲೆ ಹೇಳ್ತಾನೆ, ಹೌದು ನಮ್ಮ ಕಂಪ್ನಿಯಲ್ಲೇ ಇನ್ನೊಬ್ಬ ಹುಡುಗನೂ ಕಾಣೆ ಆಗಿದ್ದಾನೆ, ಮೇ ಬಿ ಅವನೇ ಕರ್ಕೊಂಡು ಹೋಗಿರ್ಬೋದು ಅಂತ. ಬಂದಿಲ್ಲಿ ಕೇಳಿದ್ರೆ ಯಜಮಾನ್ಯದವರು ಹೇಳ್ತಾರೆ, ನಮ್ಗೆ ಯಾವ ಥರ ಸಂಬಂಧ ಇಲ್ಲ, ನಮಗೆ ಯಾವ ಥರ ಸಂಬಂಧ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದಾಸಿ ಮಾತಾಡಕ್ಕೆ ಬಂದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಕ್ಕೆ ಬರ್ತಾರೆ. ಎಂಎಸ್ ಇಂಡಸ್ಟ್ರೀಸ್ ಕಂಪನಿಯಿಂದ ನಾಪತ್ತೆಯಾಗಿರುವ ಕಾರಣ ಇದಕ್ಕೆ ನೇರ ಹೊಣೆ. ಕಂಪನಿಯವರೇ ಕಾರಣ ಎಂದು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಸಹ ನಡೆಸಿದೆ. ಕಂಪನಿಯಲ್ಲಿ ಕೆಲಸ ನಿರ್ವಹಿಸುವ ನಾಗರಾಜ್ ಎಂಬ ಯುವಕನೊಂದಿಗೆ ನಾಪತ್ತೆಯಾಗಿದ್ದಾಳೆ. ಇದಕ್ಕೆ ಕಂಪನಿಯೇ ಕಾರಣ ಎಂದು ಆರೋಪ ಮಾಡುತ್ತಿದ್ದಾರೆ. ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಮಹಿಳೆಯರಿಗೆ ರಕ್ಷಣೆ ಇಲ್ಲ, 18 ವರ್ಷದ ಒಳಗಿನವರನ್ನ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಕಂಪನಿ ಸಹ ಕಾನೂನು ಪ್ರಕಾರ ನಡೆಯುತ್ತಿಲ್ಲ, ಇದು ಅಕ್ರಮ ಕಂಪನಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್, ವೈಲೇಷನ್ ಅಂದ್ರೆ ಅದನ್ನ ನಾನು ವೆರಿಫೈ ಇವಾಗ ಇನ್ನೂ ಮಾಡ್ತಾ ಇದ್ದೀನಿ ಸರ್, ರನ್ನಿಂಗ್ ಅಲ್ಲಿದೆ, ಅದೇ ವೆರಿಫಿಕೇಶನ್ ರನ್ನಿಂಗ್ ಅಲ್ಲಿದೆ ಸರ್. ಎಷ್ಟು ಜನ ಕೆಲಸ ಮಾಡ್ತಾರೆ ಇವಾಗ? 9 ಜನ ಕೆಲಸ ಮಾಡ್ತಾರೆ. ಒಟ್ಟಾರೆ ಈ ಬಗ್ಗೆ ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. 7 ದಿನಗಳು ಕಳೆದರೂ ಯುವತಿ ಇನ್ನೂ ಪತ್ತೆಯಾಗಿಲ್ಲ. ಸುರಕ್ಷಿತವಾಗಿ ಬರಲಿ ಎಂಬುದು ನಮ್ಮ ಆಶಯ.